ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ. ಸನ್ ನೆಕ್ಸ್ಟ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಕಷ್ಟ, ಏನ್ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗಲೇ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ಹೆಣ್ಮಕ್ಳ ಮೇಲೆ ಏನಿಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ ನೀವು? ಹಿಂಸೆ ಹಿಂಸೆ ಅನ್ಕೊಂಡು ಏನ್ ನಿಂತೀರಿ? ಕೊಲೆ ಮಾಡಕ್ ಪ್ರಯತ್ನ ಮಾಡ್ರು, ಕತ್ತಿ ಕೂಡಿ ನ್ಯಾಯ ಕೇಳ್ರಿ. ನಿಮ್ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೇತ್ರ ಕೊಲೆ ಮಾಡೋ ಪ್ರಯತ್ನ ಮಾಡಿಲ್ಲ, ದಾನಪ್ಪರ ಮೇಲೆ ಕತ್ತಿ ಎತ್ತಿಲ್ಲ. ಸಾಕ್ಷಾತ್ ದೇವ್ರಿಗೂ ಕೂಡ ನದಿ ಹೋಗಿ ಸಮುದ್ರ ಸೇರೋದನ್ನ ತಡೆಯಕ್ಕಾಗ್ಲಿಲ್ಲ. ಮೊದಲು ನೀನ್ ಒಳ್ಳೆಯವಳಾಗು, ನೀನ್ ತ್ರಿಪುರಲಾಗ ಹಾಕಿದ್ರು ಸಮುದ್ರ ನಿನ್ನ ಮಗಳು ಮಿಂಚುನ ಮದುವೆ ಆಗಲ್ಲ. ನೇತ್ರಾವತಿಗೆ ನೀನ್ ಏನು ಮಾಡಕ್ಕಾಗಲ್ಲ. ಏನು ನೇತ್ರಾವತಿಗೆ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ವಾ? ನೋಡ್ತಾ ಇರು, ಈ ಚಾಲೆಂಜ್ ನ ನಾನು ತಗೊಂಡಿದ್ದೀನಿ. ಅವಳನ್ನ ಹೇಗೆ ಬಡ್ದು ಬಾಯಿಗೆ ಹಾಕೋತೀನಿ ಅಂತ. ತಲೆ ಇಲ್ಲದೆ ಇರೋರೆ, ಬಂಡೆ ಗಟ್ಟಿ ಇದೆಯೋ ನನ್ನ ತಲೆ ಗಟ್ಟಿ ಇದೆಯೋ ಪರೀಕ್ಷೆ ಮಾಡೋಣ ಅಂತ ಬಂಡೆಗೆ ತಲೆ ಹೊಡ್ಕೊಂಡು ಹೊಡ್ಕೊಂಡು ಸಾಯೋರು. ನಾನಂತೂ ಹೇಳಿದ್ದೀನಿ ನೇತ್ರಾವತಿ ತಂಟೆಗೆ ಹೋಗ್ಬೇಡ ಅಂತ. ಹೋಗ್ತೀನಿ ಅಂದ್ರೆ ಅದು ನಿನ್ನ ಹಣೆ ಬರ, ನಾವೇನ್ ಮಾಡಕ್ಕಾಗತ್ತೆ? ನೇತ್ರಾವತಿಲಿ ಎಂಥ ಶಕ್ತಿ ಇದೆ ಅನ್ನೋದು ನಿನಗೇನ್ ಗೊತ್ತು? ಅವಳು ಯಾರನ್ನ ಸೇರ್ಬೇಕೋ ಅವ್ರನ್ನೇ ಸೇರು. ಈಗ ಸುಮ್ಮನೆ ಇದ್ರೆ ಆಗಲ್ಲ, ಏನ್ ನಡೀತು ಅಂತ ಹೇಳ್ಬೇಕು. ಬಿಡ್ರಿ ಬಾಯಿ. ದೇವ್ರ ಬರೇ ಏನಂತ ಲಗುನ ಹೇಳಿ. ನೀವು ಹೇಳಿಲ್ಲ ಅಂದ್ರ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಇರೋ ಕರೆನೆಲ್ಲ ಹೇಳ್ತೀನಿ. ಅವ್ರು ಮಾತು ಇಲ್ಲಿಗೆ ಬರ್ತಾರ, ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿರೋದಕ್ಕೆ ಇವರೆಲ್ಲ ಸಾಕ್ಷಿ ಹೇಳ್ತಾರ. ಆಮೇಲೆ ನಿಮ್ಮ ಮಗಳು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳ. ಈಗ ಇನ್ನೂ ಒಂದು ಕೇಸ್ ಮುಗ್ದೈತಿ, ಇನ್ನೊಂದು ಕೇಸು ಬೇಕಾ? ನಿಮಗೆ ಒಂದು ನಿಮಿಷ ಟೈಮ್ ಕೊಡ್ತೀನಿ. ನೀವು ಕರೆ ಏನಂತ ಹೇಳಿಲ್ಲ ಅಂದ್ರ ಊರುಗೌಡರು ಇಲ್ಲೇ ಅದಾರ, ಅವರ ತೀರ್ಮಾನ ಮಾಡ್ತಾರೆ. ಏನ್ ಮುಖ ನೋಡ್ತಾ ಇದ್ದೀರಾ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ದಾನಪ್ಪಣ್ಣ ಏನ್ ನಡೀತಾ ಇದೆ ಇಲ್ಲಿ? ಇವ್ರು ಹಿಂಗಾರಿ, ಇವ್ರು ತಪ್ಪು ಮಾಡಿದ್ರೆ ಈಕಿ ಕಾಲಿಗೆ ಬೀಳ್ತಾಳ, ಈಕಿ ತಪ್ಪು ಮಾಡಿದ್ರೆ ಇನ್ನೊಬ್ಬಕ್ಕೆ ಇವ್ರು ತಂಗಿದಾಳ ಆಕಿ ಕಾಲಿಗೆ ಬೀಳ್ತಾಳ. ಇವ್ರ ಫ್ಯಾಮಿಲಿ ಒಂಥರ ಮ್ಯಾಜಿಕ್ ಫ್ಯಾಮಿಲಿ ರೀ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಡ್ರಿ ಹೋಗುಣ. ದೇವ್ರ ಕರೆ ಏನಂತ ಹೇಳಿದ್ರೆ ಸಾಕ್ರಿ, ನೀವು ನನ್ನ ಕಾಲಿಗೆ ಬೀಳೋ ಅವಶ್ಯಕತೆನೇ ಇಲ್ಲ. ನೀವು ನನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ಬೇಕಾದವ್ರು. ಕರೆ ಏನಂತ ಹೇಳ್ರಿ. ಮತ್ತೆ ಶಾಣೆ ಹೇಳ್ರಿ, ಕೊರೆ ಹೇಳ್ರಿ. ಹೇಳತ್ತಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು.
ಹತ್ರ ದಾನಪ್ಪನ ಮೇಲೆ ಕತ್ತಿ ಎತ್ತಿತ್ತು. ಇದು ಅಪರಾಧ, ಅಪರಾಧ ಶಿಕ್ಷೆ ಆಗ್ಲೇಬೇಕು. ಮನೆ ಖಾಲಿ ಮಾಡಿ ಬೇಗ. ಹೌದು, ಖಾಲಿ ಮಾಡಬೇಕು, ಇಲ್ಲದೆ ಇರ್ರೆ ಪರಿಣಾಮ ನೆಟ್ಟಿರೋಲ್ಲ. ನೋಡಿ ಅಮ್ಮ, ಮನೆ ಖಾಲಿ ಮಾಡಿ, ಇಲ್ಲ ಅಂದ್ರೆ ಚೆನ್ನಾಗಿರೋಲ್ಲ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಅತ್ತಿಯವರು ನಿಮ್ಮ ಕೈ ಹಿಡಿದು ಕೇಳ್ಕೋತೀನಿ, ಬರ್ರಿ. ನಿಮಗೆ ಉಳಿದಿರೋದು ಒಂದೇ ಆಯ್ಕೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ನಾನು ಕುಣಿಸ್ದಂಗೆ ಕುಣಿಬೇಕು. ನನ್ನ ವಿರುದ್ಧ ಬರ್ಲಿಕ್ಕೆ ಹೋಗಬಾರ್ದು. ಬರ್ತೀರಾ? ನನ್ನ ವಿರುದ್ಧ ನೀವೇನಾದರೂ ಬಂದ್ರ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸರು ಬರ್ತಾರ? ನಿಮ್ಮ ಸಣ್ಣ ಮಗಳು ಪೊಲೀಸ್ ಸ್ಟೇಷನ್ನಾಗ, ನೀವು ಈ ಹುಚ್ಚಿ ಜೊತೆ ಬೀದಿ ಮ್ಯಾಲ, ಇದೆಲ್ಲ ಬೇಕಾ? ಹೇಳ್ದಂಗೆ ಕೇಳ್ತೀರಲ್ಲ. ಸಿಂಹ, ಬಯಲು ಸೀಮೆಯ ಸಿಂಹ. ಹೇಳ್ರಿ ಅತ್ತಿಯವ್ರ, ನಾನು ಹೇಳಿದ್ದನ್ನ ಕೇಳ್ಕೊಂಡಿರ್ತೀರಿ? ಆ ಇರ್ತೀವಿ. ಈ ಮನೆಯಾಗಿರೋ ಮೂರು ಮಂದಿ ನನ್ನ ಕೈ ವಶ ಆದ್ರೆ ನೋಡ್ರ, ನಿಮ್ಮ ಎಲ್ಲರಿಂದನು ನನಗೆ ಸಿಗಬೇಕಾಗಿರೋ ನ್ಯಾಯ ಚಲೋನೇ ಸಿಕ್ತು. ಹೊಂಡ್ರಿ, ನಿಮಗ ಧನ್ಯವಾದಗಳು. ಹೊಂಡ್ರಿ ಹೊಂಡ್ರಿ ಹೊಂಡ್ರಿ. ನೋಡಿ ಅಮ್ಮ, ಮಾತಿಗೆ ತಪ್ಪಾರ್ದು. ಹೊಂಡ್ರಿ ನೋಡಿ, ಮತ್ತೆ ನಾವು ಇಲ್ಲಿಗೆ ಬರೋ ಹಾಗೆ ಮಾಡ್ಕೋಬೇಡಿ. ಹಾ ಹಾ, ನರ್ಮೋ ನರ್ಮದಾ ತುಗೋ, ಈ ಕತ್ತಿಯಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ಇದನ್ನ ಜೋಪಾನವಾಗಿ ಎತ್ತಿಡೋ. ಆಗಿರೋದು ನೇತ್ರ ಅವರು, ನನಗೂ ಧರ್ಮ ಸಂಕಟ, ಬರ್ತೀನಿ ಅನ್ನೋ ಆಗೋಲ್ಲ, ಬರಲ್ಲ ಅನ್ನೋ ಆಗೋಲ್ಲ. ಇರಲಿ, ಪಡ್ಕೋಬೇಕು ಅಂದರೆ ಎಲ್ಲ ಥರದ ಆಟ ಆಡೋಕೆ ತಯಾರಾಗಿರಬೇಕು. ನೇತ್ರ ಅವ್ರ ಸ್ಪೀಡಿಗೆ ಬ್ರೇಕ್ ಆಗದೇ ಇದ್ರೆ ನನಗೆ ಪ್ರಾಬ್ಲಮ್. ವಿಕಿ ಅವರೇ, ನಮ್ಮ ಆರ್ಗ್ಯಾನಿಕ್ ಪ್ಲಾಂಟ್ ಆಫೀಸ್ ಹತ್ರ ಹೋಗೋಣ. ಅಲ್ಲಿ ನಮ್ಮ ಅಕೌಂಟೆಂಟ್ ಸಿಗ್ತಾರೆ, ಅವ್ರಿಗೇನಾದರೂ ವಿಷಯ ಗೊತ್ತಿರ್ಬೋದು. ಹಾಗೆಲ್ಲ ಮಾಡಬಾರ್ದು ನೇತ್ರ ಅವರೇ, ಹಾಗೆ ಮಾಡಿದ್ರೆ ನಮ್ಮ ಮನೆ ಮರ್ಯಾದಿನ ರೋಡಲ್ಲಿ ಹಾಕಿ ನಾವೇ ಹರಾಜ್ ಹಾಕ್ದಂಗೆ ಆಗುತ್ತೆ. ಅದು ಸರಿನೇ. ಒಂದ್ ನಿಮಿಷ ನಿಲ್ಸಿ ನಿಲ್ಸಿ. ಯಾಕೆ? ಇಲ್ಲಿಂದಾನೆ ಬೇರೆ ಕಡೆಗೆ ಬೇರೆ ಊರಿಗೆ ಹೋಗಕ್ ಸಾಧ್ಯ. ಇಲ್ಲಿ ಹೋದ್ರೆ ಸಮುದ್ರ ಸರ್ ವಿಷಯ ಗೊತ್ತಾಗ್ಬೋದಲ್ವಾ ನಮ್ಗೆ? ಇಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಇದೆಯಲ್ವಾ, ಅಲ್ಲಿ ನಿಲ್ಸಿ. ಸಮುದ್ರ ಸರ್ ಯಾವಾಗ್ಲೂ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ರು,
ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬಹುದು ಅಲ್ವಾ? ಹೌದಾ? ಸಮುದ್ರ ಸರ್ ಯಾವಾಗ್ಲೂ ಬರ್ತಿದ್ರಲ್ವಾ? ಸಮುದ್ರ ಸರ್ ನ ನೋಡಿದ್ರ ನೀವು? ಇಲ್ಲಮ್ಮ ನೋಡಿಲ್ಲ. ಸರ್, ಇವರು ಸಮುದ್ರ ಸರ್ ಅಂತ, ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ ನೀವು? ಇಲ್ಲಮ್ಮ ನೋಡಿಲ್ಲ. ಇಲ್ಲಮ್ಮ ನೋಡಿಲ್ಲ. ಅಣ್ಣ, ಇವ್ರನ್ನ ನೀವು ನೋಡಿದ್ದೀರಾ? ಇಲ್ಲ ನೋಡಿಲ್ಲ. ಸರಿಯಾಗಿ ನೋಡಿ. ಇಲ್ಲ ಅಕ್ಕ ನೋಡಿಲ್ಲ. ಏನ್ ಮಾಡಿದ್ರು ನಿನ್ನ ಹತ್ರ ಟೈಮ್ ಪಾಸ್ ಮಾಡಕ್ ಸಿಗ್ತಲ್ಲ, ಏನ್ ಮಾಡೋದಿವಾಗ? ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಬರ್ಲಿ, ಮಾಡ್ತೀನಿ. ನನ್ನನ್ನೇ ಕಾಯಿಸ್ತಾಳ. ಬರ್ಲಿ. ಅಣ್ಣ, ಅಣ್ಣ ಸಮುದ್ರ ಸರ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ರ? ಅವ್ರು ಇಲ್ಲಿ ಬಂದೇ ಇಲ್ಲ. ಸರಿಯಾಗಿ ನೋಡಿ ಅಣ್ಣ. ಅವ್ರು ಇಲ್ಲಿ ಬಂದೇ ಇಲ್ಲಮ್ಮ, ತುಂಬಾ ದಿನ ಆಯ್ತು ಬಂದು. ಸಮುದ್ರ ಸರ್ ನಾ ನೋಡಿದ್ರೆ ನೀವಿವತ್ತು? ಇಲ್ಲ ಅಮ್ಮ ನೋಡಿಲ್ಲ. ಇಲ್ಲಿಗೆ ಬರ್ಲೇ ಇಲ್ವಾ ಅವರು? ಇಲ್ಲ, ಅವ್ರು ಬಂದಿಲ್ಲ. ಅಣ್ಣ, ಅಣ್ಣ ಇವರು ಸಮುದ್ರ ಸರ್, ನೀವು ಇವ್ರನ್ನ ನೋಡಿದ್ದೀರಾ? ಇಲ್ಲ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ನೋಡಿಲ್ವಾ? ಇವರು ಸಮುದ್ರ ಸರ್, ನೀವು ಇವ್ರನ್ನ ನೋಡಿದ್ದೀರಾ? ಇಲ್ಲ ಅಮ್ಮ ನೋಡಿಲ್ಲ. ಸರಿಯಾಗಿ ನೋಡಿ ಹೇಳಿ ಅಣ್ಣ. ಇಲ್ಲ ಇಲ್ಲ ಇಲ್ಲ, ನಾನು ನೋಡಿಲ್ಲ. ಅಂಕಲ್, ಅಂಕಲ್ ನೀವು ನೋಡಿದ್ದೀರಾ? ಇಲ್ಲ ಅಮ್ಮ ನೋಡಿಲ್ಲ. ಇಲ್ಲಿ ಎಲ್ಲಾದ್ರೂ ನೋಡಿದ್ರ ನೀವು? ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ಅಣ್ಣ ನೀವು ನೋಡ್ಲಿಲ್ವಾ? ಇಲ್ಲ ನೋಡಿಲ್ಲ. ಮೇಡಮ್ ನೀವು? ಹಾ, ಅವ್ರು ಬಂದಿಲ್ಲ ಮೇಡಮ್. ಅಯ್ಯೋ ಮಂಜುನಾಥ, ಸಮುದ್ರ ಸರ್ನ ಎಲ್ಲಿ ಅಂತ ಹುಡುಕ್ಲಿ ನಾನಿವಾಗ? ವಿಕ್ಕಿ ಅವ್ರೆ ನೋಡಿ, ಮೊದಲೇ ಹೆಜ್ಜೆಲೇ ಅಪಶಕುನ. ಸಮುದ್ರ ಸರ್ನ ಇವ್ರು ಯಾರು ನೋಡೇ ಇಲ್ವಂತೆ. ನಾವು ಹುಡುಕ್ತಾ ಇರೋ ರೀತಿ ತಪ್ಪು ನೇತ್ರ ಅವ್ರೆ. ಒಂದು ವೇಳೆ ಸಮುದ್ರ ಈ ರಸ್ತೆಯಲ್ಲಿ ಬಂದಿದ್ರು, ಜನರು ಯಾಕೆ ಅವ್ನ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅನ್ಕೋತಾರೆ? ನೀವೇ ಹೇಳಿ. ಇರ್ಬೋದು ವಿಕ್ಕಿ ಅವ್ರೆ, ಆದ್ರೆ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು ಅಲ್ವಾ? ಹೋಗ್ಲಿ, ಮುಂದೆ ಹೋಗೋಣ. ಬನ್ನಿ ಬನ್ನಿ. ಏನಾಯ್ತು ತಲೆನೋವು? ಸಡನ್ ಆಗಿ ಏನೋ ಆಗ್ಬಿಟ್ಟಿದೆ ವಿಕ್ಕಿ ಅವ್ರೆ. ಮೈಗ್ರೇನ್ ಬೇರೆ ಇದೆ ನನ್ಗೆ ವಿಕ್ಕಿ ಅವ್ರೆ. ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಗ್ತಾ ಇಲ್ಲ ನನ್ಗೆ. ಅಮ್ಮ ಅಮ್ಮ ವಿಕ್ಕಿ ಅವ್ರೆ,
ಮೊದ್ಲು ಗಾಡಿ ಸೈಡಿಗೆ ಹಾಕಿ, ಒಂದ್ ಸ್ವಲ್ಪ ನೀರ್ ಕುಡಿಯಿರುವಂತೆ. ಆಗ್ತಾ ಇಲ್ಲ, ಇಲ್ಲೇ ನಿಲ್ಸಿ, ನೀರ್ ತರ್ತೀನಿ. ಅಣ್ಣ ಅಣ್ಣ, ಒಂದ್ ಅರ್ಧ ಲೀಟ್ರ್ ನೀರ್ ಕೊಡಿ. ವಿಕ್ಯೋರೆ ತಗೊಳ್ಳಿ, ನೀರ್ ಕುಡೀರಿ. ಕುಡಿಯಕ್ಕೂ ಆಗ್ತಾ ಇಲ್ಲ. ತಲೆ ಉಜ್ಲ ನಾನು ಸ್ವಲ್ಪ. ಅಯ್ಯೋ ತಲೆ ತಲೆ ಆಗ್ತಾ ಇಲ್ಲ. ವಿಕ್ಯೋರೆ ನೋವು ಕಡಿಮೆ ಆಯ್ತಾ? ಆಗ್ತಾ ಇಲ್ಲ ಆಗ್ತಾ ಇಲ್ಲ. ತಲೆನೋವು ತಲೆ. ಇನ್ನೂ ಪ್ರೆಸ್ ಮಾಡಿ ನೇತ್ರ ಅವರೇ, ಪ್ಲೀಸ್ ಪ್ಲೀಸ್ ನೇತ್ರ ಅವರೇ. ನಾನು ನನ್ನ ಜೀವಕ್ಕಿಂತ ಹೆಚ್ಚು ಅಂತ ತಿಳಿದಿದ್ದ ನನ್ನ ಮಗನ್ನ ಆ ದೇವರು ಕಿತ್ಕೊಂಡ್ಬಿಟ್ಟ. ನನ್ನ ಮೊಮ್ಮಗ ಸಮುದ್ರನ್ನ ಎತ್ಕೊಂಡು ಆಟ ಆಡಿಸಿ ಆಡಿಸಿ ಮಗನ ಕಳ್ಕೊಂಡಿದ್ ನೋವನ್ನ ಮರಿತಾ ಇದ್ದೆ. ಅಷ್ಟರಲ್ಲೇ ನನ್ನ ಮಗನ ಜಾಗಕ್ಕೆ ನೀನ್ ಬಂದಿಪ್ಪ. ಆ ದೇವರಿಗೆ ಸಹನೆ ಆಗ್ಲಿಲ್ವೇನೋ. ಆದಷ್ಟು ಬೇಗ ನಮ್ಮನ್ನ ದೂರ ಮಾಡಿಬಿಟ್ಟ. ಈಗ ಯಾವ ವಿಷಯಗಳಿಗೇನೋ ಏನೋ ನನ್ನ ಮೊಮ್ಮಗನು ಕಾಣ್ತಾ ಇಲ್ಲ. ಇದನ್ನೆಲ್ಲ ನೋಡ್ಲಿ ಅಂತಾನೆ ದೇವರು ನನ್ನ ನಿನ್ನ ಉಳಿಸಿದ್ದಾನೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಮನುಷ್ಯ ನೀರಿಗೆ ಬಿದ್ದ ತಕ್ಷಣ ಸಾಯಲ್ಲ, ನೀರಿಗೆ ಬಿದ್ದರೂ ಈಜದೇ ಇದ್ರೆ ಮಾತ್ರ ಸಾಯ್ತಾನೆ. ಈಜ್ ಬರಲ್ಲ ಅಂದ್ರೆ ಮನುಷ್ಯ ಆಗ್ಲೂ ಹೋಗ್ಬೇಕಲ್ವಾ? ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡೋದು ಚಂದ ಅಷ್ಟೇ, ಬರೋದಿಲ್ಲ ಅಂತಾನೆ ಹೇಳ್ಕೊಂಡು ಇಲ್ಲಿ ಬಂದು ಒಕ್ಕಿಸ್ಕೊಳ್ಳಕ್ಕೆ ಕೆಲವ್ರಿಗೆ ಅದೇನು ಸಂತೋಷ ಆಗುತ್ತೋ ಏನೋ. ಊಟ ಮದುವೆ ಮನೆಯಲ್ಲೂ ಸಿಗುತ್ತೆ, ತಿಥಿನಲ್ಲೂ ಸಿಗುತ್ತೆ, ಆದರೆ ಭಾವಗಳು ಬೇರೆ ಅಷ್ಟೆ. ಹೇಳಿದ್ದಕ್ಕೆ ಹೇಳಿಕೆಗೆ ಬದುಕಬಾರ್ದು, ಭಾವನೆಗಳಿಗೆ ಬದುಕಬೇಕು. ಯಾರಿದ್ದೀರಾ? ಓ ಮಯೂರ್, ಎಲ್ಲೋದ್ರೂ ನೀವೇ ಇರ್ತೀರಾ? ಏನ್ ಮಾಡೋದು ಸರ್, ಪರಿಸ್ಥಿತಿ ಹೇಗಿರುತ್ತೆ? ನೀವೇನಿಲ್ಲಿ? ಡ್ಯೂಟಿ ಮೇಲೆ ಬಂದಿದ್ದೀನಿ. ಸಮುದ್ರ ಅವರಿಗೆ ವಿಷ ತಿನ್ನಿಸಿದ್ರಲ್ಲ, ಆ ಕೇಸಿನ ವಿಚಾರವಾಗಿ ಬಂದಿದ್ದೀನಿ. ಕೇಸ್ ವಾಪಸ್ ತಗೊಂಡಿದ್ದೀವಲ್ಲ ಇನ್ಸ್ಪೆಕ್ಟರ್, ಮತ್ತೆ ಏನು ವಿಚಾರಣೆ? ಯಾವ ಕಾರಣಕ್ಕೆ? ಏನ್ ಗ್ರೌಂಡ್ಸ್ ಇದೆ ಹೇಳಿ. ಮಳೆಗಾಲ ಮುಗ್ದಿದೆ, ಆದ್ರೆ ಭೂಮಿ ಮೇಲೆ ಇನ್ನೂ ತೇವ ಇದೆ. ಅಂದ್ರೆ? ಅರ್ಥ ಆಗ್ಲಿಲ್ಲ ಇನ್ಸ್ಪೆಕ್ಟರ್. ಸಮುದ್ರ ಅವರಿಗೆ ವಿಷ ತಿನ್ಸಿದ್ರಲ್ಲ, ಆ ಕೇಸು ಸರಿಯಾಗಿ ವಿಚಾರಣೆ ಆಗಿಲ್ಲ, ಅದಕ್ಕೆ ಮೇಲಿನ ಅಧಿಕಾರಿಗಳು ತುಂಬಾ ಪ್ರೆಷರ್ ಕೊಡ್ತಾ ಇದಾರೆ, ಅದಕ್ಕೆ ಇನ್ಕ್ವೈರಿಗೆ ಬಂದಿರೋದು. ಪದೇ ಪದೇ ಈ ಮನೆಗೆ ನೀವು ಬರ್ತಾ ಇದ್ರೆ ಈ ಮನೆ ರೆಪ್ಯುಟೇಷನ್ ಹಾಳಾಗಲ್ವಾ ಇನ್ಸ್ಪೆಕ್ಟರ್? ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಅದೆಲ್ಲ ಆಮೇಲೆ. ನನಗೆ ಸೆಪ್ಟೆಂಬರ್ 14ನೇ ತಾರೀಕಿಂದು ಬೆಳಗ್ಗೆ 9 ರಿಂದ 9:47 CCTV ಫುಟೇಜ್ ಬೇಕು ನನಗೆ. ಪ್ರಶ್ನೆಗಳು ಮಾಡದೆ ಕೋಆಪರೇಟ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಪೊಲೀಸ್ ಬುದ್ಧಿ ತೋರಿಸ್ಬೇಕಾಗತ್ತೆ.
ಒಂದು ನಿಮಿಷ ಇನ್ಸ್ಪೆಕ್ಟರ್, ನಿಮ್ಮ ಅನುಮಾನಗಳನ್ನು ಬಗೆಹರಿಸ್ಬೋದು. ಏನ್ ಹೆಸರು ನಿಮ್ದು? ರಾಧಾದೇವಿ. ಏನಮ್ಮ ನಿನ್ನ ಹೆಸರು? ಮಿಂಚು. ಏನ್ ಮಯೂರ್, ಏನ್ ಸಮಾಚಾರ? ಏನ್ರಿ ಚಳಿಗಾಲದಲ್ಲೂ ಬೆವರ್ತಾ ಇದ್ದೀರಿ? ಅದು ಬಿಪಿ ಮಾತ್ರ ತಗೊಂಡಿಲ್ಲ, ಅದಲ್ಲದೆ ಪೊಲೀಸ್ ಅವ್ರನ್ನ ಕಂಡ ನನಗೆ ಭಯ ಆಗುತ್ತೆ, ಅದಕ್ಕೆ ಸ್ವಲ್ಪ ಬೆವರ್ತಾ ಇದ್ದೀನಿ ಅಷ್ಟೇ. ಇನ್ಸ್ಪೆಕ್ಟರ್, ನೀವು ಫುಟೇಜಸ್ ನೋಡ್ಬೋದು. ನೋಟ್ ಮಾಡ್ಕೊಳ್ಳಿ ಅಮ್ಮ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಸ್ವಲ್ಪ ರಿವೈಂಡ್ ಮಾಡಿ. ಅದು ಲೆಟ್ಸ್ ಗೋ.